ನಮಸ್ಕಾರ, ಡಿ ಪಿ ಟಿವಿಗೆ ಸ್ವಾಗತ. ಇವತ್ತು ನಾವಿಲ್ಲಿ ವಿನೇಶನ್ ಸಿನಿಮಾಸಲ್ಲಿದ್ದೀವಿ. ಆ್ಯಂಡ್ ಅದ್ಧೂರಿಯಿಂದ ಮೂವಿ ಓಡ್ತಾ ಇದೆ ನಮ್ಮ ಹಂಬಲ್ ಪೊಲಿಟಿಷಿಯನ್ ನಾಗರಾಜ್. ಈ ಮೂವಿ ಅಟ್ಲೀಸ್ಟ್ ಡಾಲಸ್ಗೆ ಬಂದಿದೆ, ಜನಗಳೆಲ್ಲ ನೋಡ್ತಾ ಇದ್ದೀರಾ. ಬಟ್ ಈ ಮೂವಿ ಇಲ್ಲಿ ಡಾಲಸ್ಗೆ ಬರೋಕ್ಕೆ ಕಾರಣ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಅಲ್ವಾ? ಸರಿ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ಹಾಯ್, ನಮಸ್ಕಾರ ದೇಸಿ ಪ್ರಾಜೆಕ್ಟ್ ಟಿವಿಗೆ. ಆ್ಯಕ್ಚುಲಿ ಡಿಸ್ಟ್ರಿಬ್ಯೂಟರ್ಸ್ ಸ್ಯಾಂಡಲ್ವುಡ್ ಗಳಿರೋ ಬಳಗ. ನಾನು ಮತ್ತು ಸುನಿಲ್ ಆ್ಯಕ್ಚುಲಿ ವಾಲಂಟಿಯರ್ಸ್ ಆಗಿ ಡ್ಯಾಲಸ್ ಕಡೆಯಿಂದ ಎನಿ ಕಾರಣ ಹೋಗಿ ಬಂದ್ರೂ ಲೈಕ್ ಸ್ಯಾಂಡಲ್ವುಡ್ ಗೆಳೆಯರ ಬಳಗ ಕಡೆಯಿಂದ ಅಥವಾ ಬೇರೆಯವ್ರ ಕಡೆಯಿಂದ ವಿ ಆರ್ ಹೆಲ್ಪಿಂಗ್ ದೆಮ್. ಸೊ ನನ್ನ ಹೆಸರು ಸುನಿಲ್ ಅಂತ. ಸೊ ನಮ್ಮ ಗ್ರೂಪು ಸ್ಯಾಂಡಲ್ವುಡ್ ಗೆಳೆಯರ ಬಳಗ ನಮ್ಮ ಶುರುವಾಗಿದ್ದೆ ಕನ್ನಡ ಮೂವೀಸ್ನ ಪ್ರಮೋಟ್ ಮಾಡೋಣ ಅಂತ. ಸೊ ನಾವು ಇವಾಗ ಏನು ಮಾಡ್ತಿದ್ದೀವಿ, ನಾವೇ ಡಿಸ್ಟ್ರಿಬ್ಯೂಟ್ ಕೆಲವು ಮೂವೀಸ್ ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಸೊ ಅವ್ರ ಗೋಲ್ ಈಸ್ ಎಲ್ಲರಿಗೂ ಕನ್ನಡ ಮೂವೀಸ್ ಪ್ರಮೋಟ್ ಆಗಲಿ, ಎಲ್ಲರಿಗೂ ರೀಚ್ ಆಗಲಿ. ಸೊ ಇಫ್ ಯು ಲುಕ್ ಎಟ್ ಇಟ್, ಉಪ್ಪಿ ಟೂ ಇಂದ ನಾವು ಶುರು ಮಾಡಿದ್ದು ಈ ಪ್ರಮೋಷನ್ನು. ಸೊ ಇಲ್ಲಿವರೆಗೂ ಯಾವುದೇ ಮೂವಿ ರಿಲೀಸ್ ಆದರೂ ಇಲ್ಲಿ ಬರ್ತಾ ಇದೆ. ಸೊ ದ ಟ್ರೆಂಡ್ ಆಸ್ ಚೇಂಜ್. ಇವಾಗ ಅಲ್ಲಿ ರಿಲೀಸ್ ಆಗೋ ಮೂವಿಗಳು ಕೆಲವು ಇಲ್ಲೂ ರಿಲೀಸ್ ಆಗ್ತದೆ ಸೇಮ್ ಟೈಮ್. ಸೊ ಚೇಂಜ್ ಆಗ್ತಾ ಇದೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ದೇಸಿ ಪ್ಲಾಜಾ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಲುಕಿಂಗ್ ಅದ ಯಾವಾಗ ನಮ್ಮಷ್ಟು ನಾವೇ ಮಾರ್ಕೆಟ್ ಕೆಳಗಡೆ ಇದೆ ಅಂತೀವಿ. ಬಟ್ ಇವಾಗೆಲ್ಲ ಒಟ್ಟಿಗೆ ಕೂಡಿದ್ದೀವಿ. ಇದೇ ಥರ ಹೆಚ್ಚು ಮೂವೀಸ್ ಬರಲಿ ಅಂತ ಕೂಡ ನಾವು ನಿಮಗೆ ವಿಶ್ ಮಾಡ್ತೀವಿ. ಇದೇ ಥರ ಮೂವೀಸ್ ನೀವು ತೊಗೊಂಬನ್ನಿ, ಹಾಗೆ ನಾವು ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಡ್ಯಾಲಸ್ ಕನ್ನಡಿಗರಿಗೆ ನಾನು ಥ್ಯಾಂಕ್ ಮಾಡಬೇಕು. ಯಾಕಂದರೆ ಒಂದು 2-3 ಇಯರ್ಸ್ ಬ್ಯಾಕು ಡ್ಯಾಲಸಲ್ಲಿ ಅಷ್ಟೊಂದು ಜನ ಕನ್ನಡಿಗರು ಇರಲಿಲ್ಲ, ಅಥವಾ ಕನ್ನಡಿಗರು ಇದ್ರೂ ತುಂಬ ಜನ ಮೂವೀಸ್ ನೋಡೋಕೆ ಬರ್ತಿರಲಿಲ್ಲ. ಈಗ ನಾವು ಲೈಕ್ ಎಲ್ರಿಗೂ ಲೈಕ್ ಬಾಯಿ ಮಾತು ಪ್ರಕಾರ ಲೈಕ್ ಎಲ್ಲ ಆಚೆ ಮೀಟ್ ಮಾಡಿದಾಗ ಮೂವೀಸ್ ಹೋಗೋಣ ಹಾಗೆ ಹೀಗೆ ಮೀಟ್ ಮಾಡಿಕೊಂಡು ಲೈಕ್ ಫೇಸ್ಬುಕ್ಕಲ್ಲೆಲ್ಲ ಶೇರ್ ಮಾಡಿಕೊಂಡು ನಾವು ತುಂಬ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಜನಕ್ಕೆ. ಸೊ ನಾವು ಆ್ಯಕ್ಚುಲಿ ಡ್ಯಾಲಸ್ ಕನ್ನಡಿಗರಿಗೆ ಥ್ಯಾಂಕ್ ಮಾಡಬೇಕು. ಬಿಕಾಸ್ ಇವತ್ತೂ ಅಷ್ಟೇ ಹಂಬಲ್ ಪೊಲಿಟಿಷನ್ ನಾಗರಾಜ್ಗೆ ಇಟ್ಸ್ ಸೋಲ್ಡ್ ಔಟ್ ಆ್ಯಂಡ್ 25-30 ಜನಕ್ಕೆ ಟಿಕೆಟ್ ಸಿಕ್ಕಿಲ್ಲ. ಸೊ ಅವ್ರಿಗೆ ಹೇಳಿದ್ದೀವಿ ನೆಕ್ಸ್ಟ್ ಬಂದು ಮೂವಿ ನೋಡೋಕ್ಕೆ. ಸೊ ಇದೇ ಥರ ಬಂದು ಸಪೋರ್ಟ್ ಮಾಡ್ತೀರಿ ಕನ್ನಡ ಮೂವೀಸು. ತುಂಬ ಒಳ್ಳೊಳ್ಳೆ ಮೂವೀಸ್ ಬರ್ತಾ ಇದೆ, ನೆಕ್ಸ್ಟು ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟಲ್ ಮೂವೀಸ್ ಬರ್ತಾ ಇದೆ, ಲೈಕ್ ನ್ಯೂ ಆರ್ಟಿಸ್ಟ್ಗಳು ಬರ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನಿಮ್ಗೆ ಮೂವಿ ಇಷ್ಟ ಆಗುತ್ತೆ. ನೀವು ಇನ್ನೂ ಅದೇ ಪರ್ಸೆಪ್ಷನ್ ಇರಬೇಡಿ, ಲೈಕ್ ಕನ್ನಡ ಮೂವೀಸ್ಗೂ ಸೇಮ್ ಅದೇ ಥರ ಮಾಡ್ತಾರೆ ಬೋರಿಂಗು ಹಾಗೆ ಹೇಗೆ ಅಂತ. ಈಗ ಮೂವಿ ಬರ್ತಿರೋ ಮೂವೀಸ್ ಆರ್ ಟ್ರೆಂಡ್ ಸೆಟ್ಟಿಂಗ್ ಮೂವೀಸ್ ಆ್ಯಕ್ಚುಲಿ, ಎಷ್ಟೊಂದು ರೀಮೇಕ್ ಆಗ್ತಾಯಿದೆ ಬೇರೆ ಲ್ಯಾಂಗ್ವೇಜ್ಗೆ. ಸೊ ಬಂದು ಸಪೋರ್ಟ್ ಮಾಡಿ ಡ್ಯಾಲಸ್. ಥ್ಯಾಂಕ್ಸ್ ಈ ಮೂವಿ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಆಮೇಲೆ ಅದೇ ಸೇಮ್ ಮನೋಜ್ ಹೇಳ್ದಂಗೆ ಈ ಕನ್ನಡ ಮೂವಿಗಳು ಭಾಳ ಚೇಂಜ್ ಆಗಿದೆ. ಲಾಸ್ಟ್ 2 ಇಯರ್ಸಿಂದ ನಮ್ಮಲ್ಲಿ ಬರ್ತಿರೋ ಎಕ್ಸ್ಪೆರಿಮೆಂಟ್ಸ್ ಸ್ಕ್ರಿಪ್ಟ್ಸು ಎಲ್ಲೂ ಬರ್ತಾ ಇಲ್ಲ. ನಾವು ಸಪೋರ್ಟ್ ಮಾಡಿ ಬೆಳೆಸ್ಬೇಕು. ಸೊ 2018 ಈಸ್ ಅ ಬಿಗ್ ಇಯರ್, ಯಾಕಂದರೆ ನಮ್ಮದು KGF ಬರ್ತಾ ಇದೆ, ಕುರುಕ್ಷೇತ್ರ, ವಿಲನ್ನು, ದೇ ಆರ್ ಗೋನ ಮೇಕ್ ಬಿಗ್. KGF 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಕನ್ನಡ ಮೂವಿ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ. ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಡ್ಯಾಲಸ್ ಕನ್ನಡಿಗರು. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಮಸ್ಟ್ ಟೈಮ್ ಕವರ್ ಮಾಡಿದ್ದಕ್ಕೆ ಇವೆಂಟ್ನ. ಹೀಗೆ ನೆಕ್ಸ್ಟ್ ಯಾರೇ ಬಂದ್ರೂ ಬಂದು ಸಪೋರ್ಟ್ ಮಾಡಿ, ಯಾಕಂದರೆ ಆವಾಗಲೇ ಜನಕ್ಕೆ ಲೈಕ್ ಇಟ್ ವಿಲ್ ಬಿ ಶೋಕೇಸಿಂಗ್ ಟು ದ ಡ್ಯಾಲಸ್ ಕಮ್ಯುನಿಟಿ, ರೈಟ್? ಲೈಕ್ ನಮ್ಮನ್ನ ತೊಗೊಂಡೋರು ಇರಬೇಕು. ಇವಾಗ ಯಾರೋ ಒಂದು ಕವರ್ ಮಾಡಲಿಲ್ಲ ಅಂದರೆ ನಾವು ಇಲ್ಲೇ ಬರ್ತೀವಿ, ಇವೆಂಟ್ ನೋಡ್ಕೋತೀವಿ, ಹೊಟ್ಟೋಗ್ತೀವಿ. ಬಟ್ ನಿಮ್ಮ ಟೈಮ್ ಕಮ್ಮಿ ಸಿಕ್ಕಿರ್ಬೋದು, ಬಟ್ ನಿಮ್ಗೆ ಗೊತ್ತಿರೋ ಹಾಗೆ ಲೈಕ್ ಟೈಮ್ ಇದ್ದಿದೆ ಅಷ್ಟು ಅವ್ರು ನೆಕ್ಸ್ಟು. ಸೊ ಥ್ಯಾಂಕ್ಸ್ ಫಾರ್ ಕವರಿಂಗ್ ದಿಸ್ ಆ್ಯಂಡ್ ಕೀಪ್ ಡೂಯಿಂಗ್ ಗುಡ್ ವರ್ಕ್. ಥ್ಯಾಂಕ್ ಯು ಸೋ ಮಚ್. ಸೊ ತಿಳ್ಕೊಂಡ್ರಲ್ಲ, ಸ್ಯಾಂಡಲ್ವುಡ್ ಗೆಳೆಯರ ಬಳಗ ಅವರು ಮತ್ತಷ್ಟು ಮೂವೀಸ್ನ ತರಬೇಕು ಅಂತ ಅಂತಾರೆ ಡಾಲಸಲ್ಲಿ. ಸೊ ನಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಇರುತ್ತೆ. ಸೊ ನೀವು ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.